ಸುತ್ತಲೂ ಎತ್ತರದ ಪರ್ವತಗಳು ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸಿರಿನ ಕಾಡು ಕಣ್ವನ ಸೂರೆಗೊಳಿಸುವ ಪ್ರಕೃತಿಯ ಸೊಬಕು ದೇವರ ಕಾಂತಿ ಹೊರಹೊಮ್ಮುವಂತೆ ಸದಾ ಗೋವಿಂದನ ಕೀರ್ತನೆಗಳು ಮೊಳಗುತ್ತಲೇ ಇರುವ ಆನಂದ ನಿಲಯ ಅದುವೇ ತಿರುಮಲ ಇದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮಹಿಮೆಯನ್ನ ತೋರಿಸುತ್ತೆ ಆದರೆ ನಾವು ನೋಡುತ್ತಿರುವ ಈ ತಿರುಪತಿಗೆ ಸಮಾನವಾದ ಇನ್ನೊಂದು ದೇವಾಲಯವಿದ್ಯಂತೆ ವಿಶ್ವಕರ್ಮ ಶಿಲ್ಪದ ಸಂಪತ್ತನ್ನ ಪ್ರದರ್ಶಿಸೋಕೆ ಈ ದೇವಾಲಯವನ್ನ ನಿರ್ಮಿಸಲಾಗಿದ್ಯಂತೆ ಹಾಗಿದ್ರೆ ತಿರುಮಲದಲ್ಲಿ ಇನ್ನೊಂದು ಶ್ರೀವಾರಿ ದೇವಸ್ಥಾನ ವಿದ್ಯಾ ಆ ಬಗ್ಗೆ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಋಷಿಗಳು ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ವೆಂಕಟಾಚಲ ಪರ್ವತಕ್ಕಿಂತ ಮಿಗಿಲಾದ ಪರ್ವತ ಎಲ್ಲ ಸೃಷ್ಟಿಯಲ್ಲೂ ಇಲ್ಲ ಅಂತಾರೆ ಆದರೆ ತಿರುಮಲದಲ್ಲಿ ತಲೆಮಾರುಗಳಿಂದ ಹಂಚಿಕೊಳ್ಳದ ಇನ್ನು ಅನೇಕ ವೈಭವಗಳು ಇಲ್ಲಿದೆ ತಿಮ್ಮಪ್ಪನ ಮಹಿಮೆಯನ್ನ ಅರಿಯೋಕೆ ಜನಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲವೆಂದೇ ಹೇಳಬಹುದು ಪುರಾಣಗಳ ಪ್ರಕಾರ ಓರ್ವ ವ್ಯಕ್ತಿ ತನ್ನ ಜನ್ಮವನ್ನ ಪರಿಪೂರ್ಣಗೊಳಿಸಬೇಕಾದ್ರೆ ತಿಮ್ಮಪ್ಪನ ಪಾದ ಕಮಲ ದರ್ಶನ ಪಡೆಯಬೇಕು ಮತ್ತು ಇದು ಮುಕ್ತಿಗೆ ದಾರಿ ಮಾಡಿಕೊಡುತ್ತೆ ಕಲಿಯುಗದಲ್ಲಿ ದುಷ್ಟರಿಂದ ರಕ್ಷಿಸೋಕೆ ಆಪತ್ತಿನ ರಕ್ಷಕನಾಗಿ ರಕ್ಷಣಾ ಪಾಲಕನಾಗಿ ಮತ್ತು ಅರ್ಚಾವತಾರ ಮೂರ್ತಿಯು ಆನಂದದ ನಿಲಯದಲ್ಲಿ ನೆಲೆಸಿದ್ದಾರೆ ಅಂತಲೇ ಭಕ್ತರು ನಂಬುತ್ತಾರೆ ಅಂದ ಹಾಗೆ ತಿರುಮಲದಲ್ಲಿ ದೇವತೆಗಳು ಋಷಿಮನಿಗಳು ಮತ್ತು ಸಂತರಿಗೆ ಮತ್ತೊಂದು ದೇವಾಲಯವನ್ನ ನಿರ್ಮಿಸಿದ್ರಂತೆ ಮನುಷ್ಯರು ಈ ದೇವಾಲಯವನ್ನ ನೋಡಬಹುದು ನಿಜವಾಗಿ ಆ ದೇವಾಲಯವನ್ನ ನಿರ್ಮಿಸಿದವರು ಯಾರು ಆ ದೇವಾಲಯ ಎಲ್ಲಿದೆ ಅನ್ನೋದಾದ್ರೆ ಬ್ರಹ್ಮದೇವರು ಸಮಸ್ತ ಗಣಗಳು ಸಪ್ತ ಋಷಿಗಳು ಅಷ್ಟ ದಿಕ್ಪಾಲಕರು ಈ ಕಲಿಯುಗದಲ್ಲಿ ಶ್ರೀ ಮಹಾವಿಷ್ಣು ಧರಿಸಿರುವ ಶ್ರೀ ಶ್ರೀನಿವಾಸನ ಅವತಾರವನ್ನ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ತಿರುಮಲಾ ಬಾಲಾಜಿ ಶ್ರೀ ಶ್ರೀ ದೇವಿ ಮತ್ತು ಭೂದೇವಿಯು ಸ್ವಯಂಭೂ ಮನ್ವಂತರ ಕಾಲದಲ್ಲಿ ಆದಿಕೃತ ಯುಗದಲ್ಲಿ ವೈಕುಂಠದಿಂದ ಭೂಲೋಕಕ್ಕೆ ಒಟ್ಟಿಗೆ ಅವತರಿಸುತ್ತಿದ್ರು ಅಂತ ಶಾಸ್ತ್ರಗಳು ಹೇಳ್ತದೆ ಇದರಂತೆ ಶಿಲ್ಪಿ ವಿಶ್ವಕರ್ಮನಿಗೆ ಸಾವಿರ ಸ್ತಂಭಗಳು ಮತ್ತು ಹಲವಾರು ಗೋಪುರಗಳು ಮತ್ತು ಪ್ರಕಾರಗಳೊಂದಿಗೆ ಭವ್ಯವಾದ ದೇವಾಲಯವನ್ನ ನಿರ್ಮಿಸೋಕೆ ಸಲಹೆ ನೀಡಿದ್ರಂತೆ ಆ ಆಲಯದಲ್ಲಿ ಕಾಯುತ್ತೇನೆ ಎಂದು ಶ್ರೀನಿವಾಸರು ಹೇಳಿದ್ರಂತೆ ವೆಂಕಟಾಚಲ ಪರ್ವತದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಹೇಳಿದಂತೆ ವಿಶ್ವಕರ್ಮ ಮಂದಿರ ನಿರ್ಮಿಸಿದ್ರಂತೆ ಮನ್ವಂತರ ಕಾಲದಲ್ಲಿ ನಿರ್ಮಿಸಲಾದ ಶ್ರೀವಾರಿ ದೇವಾಲಯವು ಭೂಮಿಯ ಮೇಲಿನ ವೆಂಕಟಾಚಲ ಪರ್ವತಗಳಲ್ಲಿನ ಅದೃಶ್ಯ ಮತ್ತು ದೈವಿಕ ದೇವಾಲಯವಾಗಿದ್ಯಂತೆ ಸ್ವಾಮಿಯು ಇಲ್ಲಿ ಎಲ್ಲ ಪೂಜೆಗಳನ್ನು ಸ್ವೀಕರಿಸ್ತಾರೆ ಅಂತ ವೆಂಕಟಾಚಲ ಮಹತ್ಯ ಹೇಳ್ತದೆ ಆದರೆ ಈ ದೇವಾಲಯ ಸಾಂಸಾರಿಕ ಬದುಕನ್ನು ಅನುಭವಿಸುವ ಸಾಮಾನ್ಯ ಮಾನವರಿಗೆ ಕಾಣುವುದಿಲ್ಲ ಎನ್ನಲಾಗತ್ತೆ